ಏಯ್ ಹಾಯ್ ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನೀವು ನಾನ್ ವೆಜ್ ತಿನ್ಬೇಕಾ? ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಪೋರ್ಕ್ ಐಟಮ್ಸ್ ತಿನ್ಬೇಕಾ, ಅಥವಾ ಮಟನ್ ತಿನ್ಬೇಕಾ, ಅಥವಾ ಚಿಕನ್ ತಿನ್ಬೇಕಾ? ಸೋಡಿ, ಇಲ್ಲಿದೆಯಾ ಜಾಗ? ಚಂದ್ರಪ್ಪ ಹೋಟೆಲ್ ಅಂತ, ಇದು ಮತ್ತಿಕೆರೆಯಲ್ಲಿ ಬರುತ್ತೆ, ಎಮ್ ಎಸ್ ರಾಮಯ್ಯ ಕಾಲೇಜ್ ರೋಡ್ ಇದೆಯಲ್ಲ ಅಲ್ಲಿ. ಸಾಕಾದಾಗಿರೋ ಇಲ್ಲಿ ಪೋರ್ಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ಪೋರ್ಕ್ ಪೆಪ್ಪರ್ ಅಂತ ಮಾಡ್ತಾರೆ, ಪೋರ್ಕ್ ಜಿಂಜರ್ ಅಂತ ಮಾಡ್ತಾರೆ, ಸಿಕ್ಕಾಪಡೆ ಫೇಮಸ್ ಇಲ್ಲಿ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು ಚಂದ್ರಪ್ಪ ಹೋಟೆಲ್ ಮತ್ತಿಕೆರೆ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲೊಕೇಶನ್ ಕೊಟ್ಟಿರ್ತೀವಿ, ನೋಡಿ ಬನ್ನಿ, ಹೋಗೋಣ ಒಳಗಡೆ. ಎಪ್ಪತ್ತಾರರಿಂದ ನಡೀತಾ ಇದೆ ಸರ್, ಅವತ್ತಿಂದ ಒಂದೇ ಕಡೆ ಇದೆ, ಒಂದೇ ಕಡೆ ನಡೀತಾ ಇದೆ. ಅವತ್ತಿಂದ ತಂದೆಯವರಿದ್ದರು, ಮಕ್ಕಳಿದ್ದು, ಈಗ ನಮ್ಮ ಮಕ್ಕಳು ಬಂದಿದ್ದಾರೆ, ಈಗ ಮೂರನೇ ಜನ್ರೇಷನ್ ಬಂದಿದೆ. ಹೌದು, 3G ಅಂತೀವಲ್ಲ, ಆ ಥರ ಒಂದು ಮೂರನೇ ಜನ್ರೇಷನ್ನು ಬಂದಿದೆ. ಅವತ್ತಿಂದ ಅದೇ ಥರ ನಡೀತಾ ಇದೆ, ಇವತ್ತಿಗೂ ಹಾಗೆ. ಅವತ್ತಿನ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಏನು ನಡೀತಾ ಇತ್ತು ಪದಾರ್ಥ, ಇವತ್ತಿಗೂ ಅದೇ ಪದಾರ್ಥನೇ. ಇವತ್ತವರೆಗೂ ಯಾವುದೊಂದು ಬದಲಾಗಿಲ್ಲ, ಅದೇ ಪದಾರ್ಥನ ಹಾಕ್ಕೊಂಡು ಇವತ್ತಿಗೂ ಬರ್ತಾನೇ ಇದ್ದೀವಿ. ಅವತ್ತಿಂದ ಇವತ್ತಿಗೂ ನಡೀತಾನೇ ಇದೆ. ಸರ್, ಇದು ನೀವು ಕೇಟ್ರಿಂಗ್ ಸರ್ವಿಸ್ ಏನಾದ್ರು ಮಾಡ್ತೀರಾ ಅಥವಾ ಬಲ್ಕ್ ಆರ್ಡರ್ಸ್ ಎಲ್ಲ? ಬಲ್ಕ್ ಆರ್ಡರ್ ತೊಗೊಂತೀವಿ ಸರ್, ಬಲ್ಕ್ ಆರ್ಡರ್ ಕೆ ಜಿ ವೈಸಸ್ ತೊಗೊಂತೀವಿ. ತುಂಬ ಆರ್ಡರ್ ಕೊಡ್ತಾರೆ ಸಂಡೇ, ಆಲ್ಮೋಸ್ಟ್ ನಮಗೆ ಸಂಡೇಸ್ ಬರೋ ಆರ್ಡರ್ ಇದ್ದೇ ಇರ್ತಿದೆ ನಮ್ಮಲ್ಲಿ. ಈಗ ಕೆಲವರು ಒಂದು ದಿವಸ ಮುಂಚೆ ಹೇಳ್ತಾರೆ, ಕೆಲವರು ಒಂದು ವಾರ ಮುಂಚೆನೇ ಹೇಳ್ಬಿಟ್ಟು ಹೋಗ್ತಾರೆ, ಆ ಥರ ಇರ್ತಿದೆ. ಕೆ ಜಿ ವೈಸಲ್ಲಿ ಇದು ಮಾಡ್ತೀವಿ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ರಸಮ್, ರಸಮ್ನ ನೀವು ಲೀಟರ್ ವೈಸ್ ಕೊಡ್ತೀರಾ? ಹೌದು, ಲೀಟರ್ ವೈಸಲ್ಲಿ ಕೊಡ್ತೀವಿ ಸರ್. ಇಲ್ಲಿನಲ್ಲ, ತುಂಬ ದೂರದಿಂದ ಬಂದು ತೊಗೊಂಡು ಹೋಗ್ತಾರೆ ಲೀಟರ್ ರಸಮ್ಮು. ಏಕೆ ನಾವು ನಮ್ಮಲ್ಲಿ ನಾವು ಗ್ರೇವಿಗಿಂತ ರಸಮ್ನ ತುಂಬ ಲೈಕ್ ಮಾಡ್ತಾರೆ, ತುಂಬ ದೂರದಿಂದ ಬಂದು ತೊಗೊಂಡು ಹೋಗ್ತಾರೆ. ಸರ್, ನಂಗೆ 2 ಲೀಟ್ರ್ ಕೊಡಿ, 3 ಲೀಟ್ರ್ ಕೊಡಿ, 5 ಲೀಟ್ರ್ ಕೊಡಿ ರಸಮ್ಮು. ಇಲ್ಲ, ಆ್ಯಕ್ಚುಲಿ ನನ್ನ ಫ್ರೆಂಡು ಇಲ್ಲಿ ಬೇಸಿಕಲಿ ಇಲ್ಲೇ ಇರೋದು ಮತ್ತಿಕರಲ್ಲಿ, ನಾನು ಅವ್ನು ನನಗೆ ರೆಫರ್ ಮಾಡಿದ್ದು ಆ ಹೋಟ್ಲಿಗೆ ಹೋಗು, ಮಿಸ್ ಮಾಡಲೇಬೇಡ ಅಂತ. ಅವ್ನು ಹೇಳಿದ್ದು ಅದೇ, ಅಲ್ಲಿ ರಸಮ್ ಸಾಕದಾಗಿರುತ್ತೆ ಗುರು, ಟೇಸ್ಟ್ ಮಾಡು ಅಂತ. ಖಂಡಿತ ರಸಮ್ಮು, ಟೊಮೊಟೊ ರಸಮ್. ಯಾವುದು ನಿಮಗೆ ಫಸ್ಟ್ ಮೊದಲೇ ಹೇಳ್ದಂಗೆ, ನಾನು ಯಾವುದೊಂದು ಇನ್ಸ್ಟೆಂಟ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಓಕೆ, ಈಗ ಮನೆಯಲ್ಲಿ ಏನು ಮಾಡ್ತೀವಿ ಅದೇ ಥರ ಪದಾರ್ಥ. ಯಾಕೆ ನಮ್ಮಲ್ಲಿ ಬೆಳಿಗ್ಗೆ ಬರ್ತಾರೆ ಊಟ ಮಾಡ್ಬಿಡ್ತಾರೆ, ಮಧ್ಯಾಹ್ನ ಬರ್ತಾರೆ ಊಟ ಮಾಡ್ತಾರೆ, ರಾತ್ರಿ ಬಂದು ಊಟ ಮಾಡ್ತಾರೆ. ಯಾಕೆ ಜೀರ್ಣ ಆಗಬೇಕು, ನಾವು ಏನೋ ಒಂದು ಮಾಡಿ ಅಜೀರ್ಣ ಆಗೋ ಪ್ರಾಬ್ಲಮ್ ಬರಬಾರ್ದು. ಅದರಿಂದ ಅಲ್ಲ, ಅಷ್ಟಿಲ್ಲದೆ ನೀವು 44 ವರ್ಷ ಬಿಸ್ನೆಸ್ ನಡ್ಸೋಕ್ಕಾಗಲ್ಲ. ಖಂಡಿತ ಖಂಡಿತ, ಯಾವುದೇ ಒಂದು ಇದರಲ್ಲಾಗಿರ್ಬೋದು, ಯಾರೋ ಹೇಳ್ತಾರೆ, ಜನ ಹೇಳ್ತಾರೆ, ಇಲ್ಲ ನಮ್ಮ ಮಂಡಳಿ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅಂತಲ್ಲ. ಅವತ್ತಿಂದ ನೋಡಿ, ಇವತ್ತವರೆಗೂ ಅಷ್ಟೇ ನಾವೇ ಕುಕ್ ಇದ್ದೀವಿ. ನಾವಿದ್ದೀವಿ, ಇಲ್ಲ ಅಣ್ಣವರಿರ್ತಾರೆ, ಇಲ್ಲ ಮಕ್ಕಳಿರ್ತಾರೆ, ಯಾರು ಬೇರೆ ಒಬ್ಬರು ಅಸ್ಟೆಂಟ್ ಇದ್ದಾರೆ. ಯಾಕೆ ಮಸಾಲೆ ಎಲ್ಲ ನಾವೇ ಡೈರೆಕ್ಟ್. ಬಟ್ ಮೇನ್ ಆ ಅಥೆಂಟಿಕ್ ಚಂದ್ರಪ್ಪ ಹೋಟೆಲ್ದು ಮಸಾಲ ಎಲ್ಲ ರೆಸಿಪೀಸ್ ನಿಮಗೆ ಮತ್ತು ನಿಮ್ಮ ಅಣ್ಣವ್ರಿಗೆ ಅಷ್ಟೇ ಗೊತ್ತು. ಸೊ ನೀವು ರೆಡಿ ಮಾಡಿ ಅವ್ರು ಕೊಡ್ತೀರಾ, ಅವ್ರು ಮಾಡ್ತಾರೆ? ಮಾಡ್ತಾರೆ ಸರ್, ಎಲ್ಲ ಮಾಡ್ತಾರೆ. ಅಣ್ಣ ನಮ್ಮ ಬ್ರದರ್ಸಲ್ಲಿ ಎಲ್ಲ ಗೊತ್ತು, ಅದು ಆಲ್ಮೋಸ್ಟ್ ನಾವಿಲ್ಲಾಂದ್ರೆ ಯಾರೋ ಒಬ್ರು ಇದ್ದೇ ಇರ್ತಾರೆ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆ? ಸರ್, ಬೆಳಿಗ್ಗೆ 10:30 ಇರ್ತದೆ ಸರ್. ಓಕೆ, ಬೆಳಿಗ್ಗೆ 10:30 ರಾತ್ರಿ 10:30 ಟೈಮ್, ಮೇ ಬಿ ಒಂದು 11 ಗಂಟೆ ಆಗ್ಬೋದು. ಜನ ಇರ್ತಾರೆ, ಕೆಲವು ಊಟ ಬೇಕು ಅಂತಾರೆ. ಯಾಕಂದ್ರೆ ಮಧ್ಯೆ ಕ್ಲೋಸ್ ಮಾಡಲ್ಲ, ಯಾಕೆ ದೂರದಿಂದ ಬರ್ತಾರೆ, ಈ ಊಟಕ್ಕೆ ಬೇಕು ಅಂತ ಬಂದೇ ಬರ್ತಾರೆ. ಇಲ್ಲ ಯಾಕೆ ದೂರದಿಂದ ಬರ್ತಾರೆ, ಇಲ್ಲ ಓ ನಾ ಚಂದ್ರಪ್ಪ ಹೋಟ್ಲಿಗೆ ಊಟ ಮಾಡೋಣ ಅಂತ. ಯಾಕಂದ್ರೆ ಕ್ಲೋಸಿಂಗ್ ಏನಿರಲ್ಲ, ಲೀಸ್ ಏನಿರಲ್ಲ, ಡೈರೆಕ್ಟ್ ಬೆಳಿಗ್ಗೆ 10:30 ರಾತ್ರಿ 10:30 ನಾವು ಓಪನ್ ಇದ್ದೇ ಇರ್ತೈತೆ. ಎಲ್ಲ ಐಟಮು ಪದಾರ್ಥಗಳು ಸಿಗ್ತವೆ. ಕೆಲವರು ಬರೋ ಮುಂಚೆನೇ ಆರ್ಡ್ರ್ ಮಾಡ್ತಾರೆ, ರಿಸರ್ವ್ ಮಾಡಿಬಿಡಿ, ನಾವು ಸಾಯಂಕಾಲ ಬರ್ತಾ ಇದ್ದೀವಿ, ರಾತ್ರಿ ಬರ್ತಾ ಇದ್ದೀವಿ ಅಂತ. ಆ ಥರನೂ ಇದ್ದಾರೆ, ಮೈಸೂರಿನಿಂದ ಬರ್ತಾರೆ ಊಟಕ್ಕೆ, ಅವರು ಕಾರಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ಸಲ್ಲಿ ಬಂದಿರಿ ಊಟ ಮಾಡಿ ಮತ್ತೆ ಬಸ್ಸಲ್ಲಿ ಹೋಗ್ತಾರೆ. ಆ ಥರನೂ ಇದ್ದಾರೆ, ಕೊಡಗುನಿಂದ ಬರ್ತಾ ಇದ್ದಾರೆ, ತಮಿಳ್ನಾಡು ಸೇಲಂನಿಂದ ಬರ್ತಾರೆ. ಇಲ್ಲಿ ಸ್ಪೆಷಲ್ ಅಂದರೆ ಪೋರ್ಕ್ ಐಟಮ್ಸ್ ಅಲ್ವಾ? ಚಂದ್ರಪ್ಪ ಸ್ಪೆಷಲ್ ಆವತ್ತಿಂದ ಏನಂದರೆ ನಾರ್ತ್ ಈಸ್ಟ್ ಸ್ಟೈಲ್ ಪೋರ್ಕು. ಓಕೆ, ಪೋರ್ಕು ನಿಮಗೆ ಪೋರ್ಕಲ್ಲಿ ತುಂಬ ವೆರೈಟೀಸ್ ಇದೆ ಸರ್, ಆಲ್ಮೋಸ್ಟು ಎಲ್ಲೂ ಇಲ್ಲ ನನಗೆ ಗೊತ್ತಿರೋಂಗೆ. ನಮ್ಮಲ್ಲಿ ಒಂದು 25 ವೆರೈಟೀಸ್ ಪೋರ್ಕ್ ಇದೆ. ಆಮೇಲೆ ನಾನು ಎಂಟ್ರ್ ಆದ ತಕ್ಷಣವೇ ಒಳ್ಳೆ ಖುಷಿ ಆಯಿತು, ಏನಕ್ಕಂದರೆ ಅಣ್ಣವ್ರ ಫೋಟೋ ನೋಡಿದೆ, ಆಮೇಲೆ ಕನ್ನಡ ಹಾಡುಗಳು ನೋಡಿ, ರವಿಚಂದ್ರ ಹಾಡುಗಳು. 365 ದಿನಾನು ಬೇಗ ಅದೇ ಕನ್ನಡ ಹಾಡು, ಅದೇ ರಾಜ್ಕುಮಾರ್ ಅಣ್ಣ ಅವ್ರದ್ದು ರೆಕಾರ್ಡ್ ಬರ್ತಿದ್ದೆ. ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದ್ರೆ ಕನ್ನಡ ಹಾಡು, ಆಮೇಲೆ ರುಚಿ ರುಚಿಯಾದ ತಿಂಡಿ ಸಿಕ್ಕರೆ ಇನ್ನೇನು ಬೇಕು ಸರ್. ಒಳ್ಳೆ ಇಂಪಾದ ರೆಕಾರ್ಡು, ಒಳ್ಳೆ ಸೊಗಸ ರುಚಿ ಊಟ ಸಿಕ್ಕಿದ್ರೆ ಇನ್ನು ಅದಕ್ಕಿಂತ ಮನುಷ್ಯಂಗೆ ಇನ್ನೇನು ಬೇಕಾಗಿಲ್ಲ ಅನಿಸುತ್ತೆ. ಯಾಕಂದ್ರೆ ನಾವು ದುಡ್ಡು ಕಟ್ಟತಕ್ಕಂಥ ಊಟ ಒಳ್ಳೆ ಊಟ ಸಿಗ್ತೈತೆ ಅಂತ ರೀಸನಬಲ್ ರೇಟು ಅಂತ ಹೇಳ್ಕೊಂಡಂಥ ರೇಟು ಯಾವುದೂ ಇಲ್ಲ ನಮ್ಮಲ್ಲಿ. ಯಾರೋ ಒಬ್ಬ ಬಡವ ಬಂದು ಊಟ ಮಾಡ್ಬೋದು, ಆ ಥರ ಒಂದು ರೀಸನಬಲ್ ರೇಟ್. ಹೌದೌದು ಸರ್, ನಾನು ರೇಟ್ ಬೋರ್ಡ್ ನೋಡಿದೆ, ಅಫೋರ್ಡಬಲ್ ಇದೆ ಎಲ್ಲ. ಅಂದರೆ ಅಷ್ಟು ಹೈ ಎಂಡ್ ಬೇರೆ ಹೋಟ್ಲ್ ಕಂಪೇರ್ ಮಾಡಿದ್ರೆ ಹೈಸ್ಟ್ ಹೈ ಇಲ್ಲ ಪ್ರೈಸ್. ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಐಟಮಲ್ಲಿ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ, ಎಲ್ಲ ಜಿನಿಯನ್ ಐಟಮ್ ನಾವೊಂದು ಕೊಡುವಂಥ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ಹೀಗೆ ಬರೋ ಗ್ರಾಹಕರಿಗೆ ರುಚಿ ರುಚಿ ತಿಂಡಿ ಕೊಡ್ತಾರೆ ಅಂತ ಹೇಳ್ತಾ, ಸೊ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ. ಪೆಪ್ಪರ್ 4-5. ಓಕೆ, ಸಾಕದಾಗಿದೆ. ಇದು ಗಾರ್ಲಿಕ್ 4-5. ಓಕೆ, ಇದು ಯಾವುದು ರೆಡಿ ಮಾಡೋಂಥದ್ದಲ್ಲ, ರೆಡಿ ಮಾಡಿ ಇಕ್ಕಿರೋಂಥದ್ದು. ಓಕೆ, ಒಂದೇ ಸಾರ್ತಿಗೆ ರೆಡಿ ಮಾಡಿಬಿಡ್ತೀವಿ. ಇದು ಪೆಪ್ಪರ್ ಚಿಕನ್ ಫ್ರೈ.
ಇದು ಅಷ್ಟೇ ತೋರಿಸಿ. ಇದು ಗುಂಟೂರ್ ಚಿಕನ್ ಮಸಾಲ ನೋಡಿ, ಗುಂಟೂರ್ ಚಿಕನ್ ಗಮ್ ಗಮ್ ರೆಡ್. ಇದು ಕೈಮಾ ಮಸಾಲ. ಕರಿ ಬೇರೆ ಮಾಡೋದು, ಉಂಡೆ ಬೇರೆ ಮಾಡೋದು? ಹೌದು, ಇಲ್ಲ ಇಲ್ಲ ಅದೆಲ್ಲ ಮಾಡೋದು ಡೈರೆಕ್ಟ್. ಈಗ ಮತ್ತೆ 6 ಗಂಟೆಗೆ ಒಂದು ರೆಡಿ ಆಗ್ತದೆ, ಮತ್ತೆ 8 ಗಂಟೆ 8:30ಗೆ ಒಂದು ರೆಡಿ ಆಗ್ತದೆ. ಹೌದು ಹೌದು, ಇಲ್ಲ ಆ ತರ ಏನಿಲ್ಲ. ಯಾವ್ದೋ ಒಂದು ಇದ್ರೂ ದಿನ 5 ದಿನಕ್ಕೆ ಕೊಡ್ಬೇಕು ನಾವು. ಯಾವ್ದೊಂದ್ರೆ ನಾವು ರೆಡಿ ಮಾಡೋದು, ನಾವ್ ಯಾವ್ದು ಬಿಸಿ ಮಾಡ್ಕೊಡೋದು ಅಂತ ಅದೇನಿಲ್ಲ. ಏನ್ ಐಟಮ್ ಇದೆ? ಪೆಪ್ಪರ್ ಚಿಕನ್ ಫ್ರೈ, ಮಟನ್ ಚಾಪ್ಸ್ ಮಸಾಲ. ತುಂಬ ಇಷ್ಟ ಆಗ್ತಾ ಇದೆ ಚಿಕನ್. ಇನ್ನೊಂದು ಬೈಟ್ ಟ್ರೈ ಮಾಡುವ. ಚಿಕನ್ ಜೊತೆ ಒಂದು ಸ್ವಲ್ಪ ಈರುಳ್ಳಿನ ಟ್ರೈ. ಚಪಾತಿ ಜೊತೆ ಚಿಕನ್ ಪೆಪ್ಪರ್ ಮಸಾಲ, ತುಂಬ ಒಳ್ಳೆ ಕಾಂಬಿನೇಷನ್. ನನಗಂತೂ ತುಂಬ ಇಷ್ಟ ಆಗ್ತದೆ ಟ್ರೈ ಮಾಡೋದೇ. ಇಲ್ಲೆಲ್ಲ ಬಂದು ಟ್ರೈ ಮಾಡಿ. ಸೊ ನಮ್ಮ ಹತ್ರ ಇವಾಗ ಬಿಸಿ ಬಿಸಿ ಚಪಾತಿ ಇದೆ. ಏನು ಸರ್ ಇದು? ಚಿಲ್ಲಿ ಫ್ರೈ. ಓಕೆ, ಎಗ್ ಚಿಲ್ಲಿ ಫ್ರೈ. ಮೊಟ್ಟೆನ ಬೇಯಿಸಿ ಒಳ್ಳೆಗೆ ಮಾಡಿ, ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಫ್ರೈ ಮಾಡಿ ಗರಂ ಮಸಾಲ ಹಾಕಿದ್ರೆ ಅನಿಸುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದೆ. ಟೇಸ್ಟ್ ಮಾಡೋ ಸಮಯ ನೋಡಿ, ಚಪಾತಿ ನೋಡಿ, ಇಷ್ಟು ದೊಡ್ಡ ಚಪಾತಿ. ಅವ್ರು ಮಾತಾಡ್ತಾ ಹೇಳಿದ್ರು ಬೆಳಗ್ಗೆ ಮುದ್ದೆ ಸಿಗುತ್ತೆ. ಓಕೆ, ಖಾಲಿ ಆದ ತಕ್ಷಣ ಅವರು ನೆಕ್ಸ್ಟ್ ಬ್ಯಾಚು ಮುದ್ದೆ ಮಾಡಲ್ಲ ಅಂತ. ಆಮೇಲೆ ಇದು ಚಪಾತಿ ಶುರು ಆಗುತ್ತೆ. ಚಪಾತಿ ಹೆಂಗಂದ್ರೆ ಕಂಟಿನ್ಯೂಸ್. ಸೊ ಹೆಂಗೆ ಗ್ರಾಹಕರು ಬರ್ತಾರೋ ಆ ಥರ ರೆಡಿಮೇಡ್ ಆಗಿ, ರೆಡಿಮೇಡ್ ಇನ್ ದ ಸೆನ್ಸ್ ಫ್ರೆಶ್ ಫ್ರೆಶ್ ಆಗಿ ಚಪಾತಿ ಮಾಡಿ ಕೊಡ್ತಾರೆ. ಓಕೆ, ಮಧ್ಯದಲ್ಲಿ ಸ್ಟಾಪ್ ಆಗಲ್ಲ ಸರ್ವಿಸು. ಬೆಳಗ್ಗೆ 10:30 ರಾತ್ರಿ 10:30 ಸರ್ವಿಸು ಯಾವಾಗಲೂ ಇರುತ್ತೆ. ನಾವು ಇದ್ದೀವಿ ಚಂದ್ರಪ್ಪ ಹೋಟೆಲ್ ಮತ್ತಿಕೆರೆಯಲ್ಲಿ. ಎಮ್ ಎಸ್ ರವಿ ಕಾಲೇಜ್ ಬರುತ್ತಲ್ಲ, ಆ ರೋಡಲ್ಲಿ ಬರುತ್ತೆ. ಇದು 44 ವರ್ಷದ ಹಳೆ ಹೋಟೆಲ್, ಮಿಲಿಟ್ರಿ ಹೋಟೆಲ್. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಅಂದರೆ ಮಟನ್ ಚಾಪ್ಸು, ಆಮೇಲೆ ಪೋರ್ಕ್ ಐಟಮ್ಸು ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ. ಓಕೆ, ಆಮೇಲೆ ರಸಮ್ ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಇಲ್ಲಿ ಕೊನೆಗೊಂದು ಚಿಕ್ಕ ಬಟ್ಟಲ್ಲಿ ರಸಮ್ ಕೊಡ್ತಾರೆ, ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಅದನ್ನು ಟ್ರೈ ಮಾಡೋಣ. ಓಕೆ, ಇವಾಗ ನಾವು ಟ್ರೈ ಮಾಡ್ತಾ ಇದ್ದೀವಿ ಚಪಾತಿ ಮತ್ತು ಎಗ್. ಓಕೆ, ಗೋಧಿ ಹಿಟ್ಟಿನ ಚಪಾತಿ. ಆಹಾ ಹಾ ಹಾ, ಮೊಟ್ಟೆ. ಒಳ್ಳೆ ಮಸಾಲ ಯೂಸ್ ಮಾಡ್ತಾರೆ ಇವರೇ, ರೆಡಿ ಮಾಡಿರುವಂಥ ಮಸಾಲ, ಗರಂ ಮಸಾಲ ಹಾಕಿದ್ದಾರೆ. ಆಮೇಲೆ ತಿಂದ ತಕ್ಷಣ ನಿಮಗೆ ಆ ಕ್ಯಾಪ್ಸಿಕಮ್ಮು ಜಾಸ್ತಿ ಫ್ರೈ ಮಾಡಿಲ್ಲ, ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿದ್ದಾರೆ. ಸೊ ಅದು ಕುರುಮ್ ಕುರುಮ್ ಅಂತ ಇದೆ, ಸಾಕಾದಾಗಿದೆ. ಅದು ಹೆಂಗಿದೆ? ಸಾಕಾದಾಗಿದೆ ಅಲ್ಲ ನೋಡಿ, ಬಿಸಿ ಬಿಸಿ ಚಪಾತಿ ಲೇಯರ್ ಎಲ್ಲ ಬಂದಿದೆ. ಆಹಾ ಹಾ ಹಾ, ನೀವು ಬೇಕಾದ್ರೆ ಲಿಂಬೆಹಣ್ಣು ಹಾಕ್ಕೊಂಡು ಬ್ಯಾಟಿಂಗ್ನ ಶುರು ಮಾಡ್ಬೋದು. ಸಾಕಾಗಿದೆ ಗುರು. ಚಪಾತಿ, ಮೊಟ್ಟೆ, ಆಮೇಲೆ ಆ ಫ್ರೈ ಮಾಡಿದ್ದಾರೆ ಈರುಳ್ಳಿ ಕ್ಯಾಪ್ಸಿಕಮ್ಮು, ಆಮೇಲೆ ಹಸಿ ಈರುಳ್ಳಿ. ಚೆನ್ನಾಗಿದೆ ಸರ್, ಸಾಕಾಗಿದೆ ಗುರು. ಅಮೇಝಿಂಗ್.
ಒಳ್ಳೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿದ್ದಾರೆ ಅನ್ಸುತ್ತೆ. ಮಟನ್ ಹೇಗಿದೆ? ಗುಡ್ ಗುಡ್ ಗುಡ್. ಸೊ ನಾವು ಬರೋದು ಲೇಟ್ ಆಯಿತು, ಸೊ ಬೆಳಗ್ಗೆ ಬಂದರೆ ನಮಗೆ ಮುದ್ದೆ ಸಿಕ್ಕಿರೋದು. ಸೊ ಮುದ್ದೆ ಸಿಕ್ಕಿಲ್ಲ, ಅದಕ್ಕೆ ನಮಗೆ ಸಿಕ್ಕಿರೋದು ಬಿಸಿ ಬಿಸಿ ಚಪಾತಿ. ಅಕೌಂಟ್ರ್ ಓಪನ್ ಇರುತ್ತೆ ಯಾವಾಗಲೂ, ನೀವೇನೇ ಆರ್ಡರ್ ಮಾಡಿದ್ರು ಬಿಸಿ ಬಿಸಿ ಚಪಾತಿನೇ ರೆಡಿ ಮಾಡಿಕೊಡ್ತಾರೆ. ಚಂದ್ರಪ್ಪ ಹೋಟೆಲ್ ಸ್ಪೆಷಲ್ ಅಂದರೆ ರಸಮ್. ಸೊ ನಾವು ರಸಮ್ ಟ್ರೈ ಮಾಡಬೇಕು ಅಂತಲೇ ವೈಟ್ ರೈಸ್ ಆರ್ಡ್ ಮಾಡಿದ್ವಿ. ಒಂದು ನಿಮಿಷ, ಇದೊಂದು ಚಪಾತಿ ಖಾಲಿ ಮಾಡಿಬಿಟ್ಟು ಸೋಣ. ಅವ್ನು ತಿಂತಾ ಇಲ್ಲ ನಾನ್ ವೆಜ್. ಸೊ ನನ್ನ ರಸಮ್ನ ಟ್ರೈ ಮಾಡೋದೆ. ಫ್ರೆಶ್ಶು ಪೆಪ್ಪರ್ ಪುಡಿ, ಆಮೇಲೆ ಜೀರಾ ಪೌಡ್ರ್ ಇದೆ, ಹುಣಸಿಣ್ಣು ಇದೆ, ಸ್ವಲ್ಪ ಬೆಲ್ಲ ಇದೆ, ಆಮೇಲೆ ಪ್ಯೂರ್ ಟೊಮೆಟೊಂದ ಮಾಡಿರೋಂಥ ರಸಮ್. ನೀವು ಅದು ನೀರಿದೆ, ಸೊ ಕುಡಿದ ತಕ್ಷಣವೇ ಆ ಬಾಯಿ ತುಂಬ ಟೇಸ್ಟ್ ಬಿಡುತ್ತೆ ನೋಡಿ. ಸ್ವಲ್ಪ ಒಂದು ಕಡೆ ಮೆಣಸಿನ್ಕಾಯಿ ಬಂತು, ಒಂದು ಕಡೆ ಪೆಪ್ಪರ್ ಬಂತು, ಹುಣಸೆಹಣ್ಣು, ಬೆಲ್ಲ, ಟೊಮೆಟೊ, ರಸಮ್ ನೋಡಿ, ನೀರಾಗಿರುವಂಥ ರಸಮ್. ಇದು ನೀವು ನೋಡಿದ್ರೆ ಯಾರಿಗೂ ಅನ್ಸೋದಿಲ್ಲ ಇಷ್ಟೊಂದು ಟೇಸ್ಟ್ ಇರುತ್ತೆ ಅಂತ. ಒಳ್ಳೆ ಚಿಕನ್ ಫ್ರೈ, ಮಟನ್ ಫ್ರೈ, ಆಮೇಲೆ ಪೋರ್ಕ್ ಇಷ್ಟಪಡೋರಿಗೆ ಪೋರ್ಕ್ ಐಟಮ್ ಸಿಗುತ್ತೆ, ಪೋರ್ಕ್ ಗಾರ್ಲಿಕ್ ಸಿಗುತ್ತೆ, ಪೋರ್ಕ್ ಜಿಂಜರ್ ಸಿಗುತ್ತೆ, ಪೆಪ್ಪರ್ ಪೋರ್ಕ್ ಸಿಗುತ್ತೆ. ಸೊ ಎಲ್ಲ ತಿಂದಾದಮೇಲೆ ಲಾಸ್ಟಲ್ಲಿ ಒಂದು ವೈಟ್ ರೈಸ್ ಆರ್ಡರ್ ಮಾಡಿ ಅದ್ರ ಜೊತೆ ನೀಟಾಗಿ. ಇಲ್ಲಿ ಸ್ಪೆಷಲ್ ಚಂದ್ರಪ್ಪ ಹೋಟೆಲ್ ಸ್ಪೆಷಲ್ಲು ಪೆಪ್ಪರ್ನ ಲಾಸ್ಟಲ್ಲಿ ಕುಡಿದ್ರೆ ಅಥವಾ ಅನ್ನ ಜೊತೆ ಕಲ್ಸ್ಕೊಂಡು ತಿಂದರೆ ಮಜವಾಗಿರುತ್ತೆ, ಸಾಕಾದಾಗಿರುತ್ತೆ. ಹಾಂ, ನಿಜವಾಗ್ಲೂ ಚೆನ್ನಾಗಿದೆ ಪೆಪ್ಪರ್ ರಸಮ್. ಸೊ ನೀವು ಈ ವಿಡಿಯೋನ ಫಸ್ಟ್ ಟೈಮ್ ಹಂಗ್ರಿ ಸೌಂಡಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ. ಇನ್ನೊಂದು ಎಪಿಸೋಡಲ್ಲಿ ಸಖತ್ತಾಗಿರೋ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.